ಏನು ನಾಮಿನೇಷನ್ ಆಗಿದ್ರು ಆವತ್ತೇ ಜೆ ಡಿ ಎಸ್ ಪಕ್ಷ ಗೆದ್ದಿದೆ ಎನ್ ಡಿ ಎ ಅಭ್ಯರ್ಥಿ ಗೆದ್ದಿದೆ ಅಂತ ಹೇಳ್ತಾ ಇದ್ದೀನಿ ಚನ್ನಪಟ್ಟಣ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಆಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಇವಾಗ ಎರಡು ಒಂದೂವರೆ ವರ್ಷದಿಂದ ಏನು ಕಾಂಗ್ರೆಸ್ ಸರ್ಕಾರ ಏನು ಅನುಕೂಲ ಮಾಡಿಕೊಟ್ಟಿದೆ ಜನಕ್ಕೆ ದೇವೇಗೌಡರು ಬಂದು ಹತ್ತು ನಿಮಿಷ ಮಾತಾಡಿದ್ರು ಅದು ಎಷ್ಟು ಕ್ರೇಜ್ ಇತ್ತು ಯೋಗೇಶ್ವರ ಹೇಳ್ಕೊಂಡು ತಿರುಗ್ತಾರೆ ಒಂದು ನೆರೆಟಿವ್ ಸೃಷ್ಟಿ ಮಾಡಿದ್ದಾರೆ ಹೊರತು ಅವ್ರು ಏನು ಕೆಲಸ ಮಾಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ ಚನ್ನಪಟ್ನಾ ಉಪಚುನಾವಣೆ ರಣಾಕಣ ಹೈ ವೋಲ್ಟೇಜ್ ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಅವರು ಕರ್ನಾಟಕದ ಒಂದು ಚಿತ್ತ ಎಲ್ಲಿದೆ ಅಂತಂದರೆ ಚನ್ನಪಟ್ಣ ಕಡೆಗೆ ನೋಡ್ತಾ ಇದೆ ಸೊ ಹೇಗೆ ನಡೀತಾ ಇದೆ ಪ್ರಚಾರ ಅಂತ ಕೇಳೋಣ ಪ್ರಚಾರಕ್ಕೆ ಇನ್ನು ಎರಡೂ ದಿನಗಳು ಮಾತ್ರ ಬಾಕಿ ಇದೆ ನಮ್ಮ ಜೊತೆ ಮಲೇಶ್ ಬಾಬು ಅವರಿದ್ದಾರೆ ಡೇ ಒನ್ನಲ್ಲೂ ಕೂಡ ನಿಮ್ಮನ್ನು ಮಾತಾಡಿಸಿದ್ದೆ ಸರ್ ಈಗ ಇಲ್ಲಿಗೂ ಈಗಿನ ಒಂದು ಟೈಮ್ಗೂ ಆಗಿನ ಒಂದು ಟೈಮ್ಗೆ ಏನು ವ್ಯತ್ಯಾಸ ಮೇಡಮ್ ಆವತ್ತಿಂದ ಇವತ್ತವರೆಗೂ ಅದೇ ಹೇಳ್ತಾ ಇದ್ದೀನಿ ಏನು ನಾಮಿನೇಷನ್ ಆಗಿದ್ರು ಆವತ್ತೇ ಜೆ ಡಿ ಎಸ್ ಪಕ್ಷ ಗೆದ್ದಿದೆ ಎನ್ ಡಿ ಎ ಅಭ್ಯರ್ಥಿ ಗೆದ್ದಿದೆ ಅಂತ ಹೇಳ್ತಾ ಇದ್ದೀನಿ ಅದೇ ನಿಟ್ಟಿನಲ್ಲಿ ನಾವು ಕೆಲಸ ಬರ್ತಾ ಇದ್ದೀವಿ ಏನು ಇವಾಗ ಜನ ಎಲ್ಲಿ ಎಲ್ಲ ಕಡೆಯೂ ಜನ ಇದ್ದಾರೆ ಅವರು ಒಂದೇ ಒಮ್ಮತದಲ್ಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಸ್ಬೇಕು ಎನ್ ಡಿ ಅಭ್ಯರ್ಥಿ ಗೆಲ್ಸಬೇಕು ಗೆದ್ದು ಗೆಲ್ಸಿ ಚನ್ನಪಟ್ಟಣ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಆಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಓಕೆ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಎನ್ ಡಿ ಎ ನಾಯಕರು ಎಲ್ಲರೂ ಕೂಡ ಬಂದು ಸಾಥ್ ಕೊಡ್ತಾ ಇದ್ದಾರೆ ಹಾಗೆ ಕಾಂಗ್ರೆಸ್ ಇಲ್ಲಿ ಎಲ್ಲ ಕಾಂಗ್ರೆಸ್ನ ಇಡೀ ಸರ್ಕಾರವೇ ಬಂದು ಸಿ ಪಿ ಯೋಗೇಶ್ವರ್ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಕೊಡಲಿ ಸರ್ಕಾರ ಇವಾಗ ಬೈ ಎಲೆಕ್ಷನ್ ಅಂದರೆ ಅಷ್ಟೇ ಸರ್ಕಾರ ಯಾರಿದೆ ಅದೇ ಮಾಡುತ್ತೆ ಬಟ್ ಜನಕ್ಕೆ ಗೊತ್ತು ಯಾರಿಗೂ ಓಟ್ ಹಾಕಬೇಕು ಅಂತ ಇವಾಗ ಎರಡು ಒಂದೂವರೆ ವರ್ಷದಿಂದ ಏನು ಕಾಂಗ್ರೆಸ್ ಸರ್ಕಾರ ಏನು ಅನುಕೂಲ ಮಾಡಿಕೊಟ್ಟಿದೆ ಜನಕ್ಕೆ ಫಸ್ಟ್ ಅದನ್ನು ಅದನ್ನು ಹೇಳಿ ಒಂದು ಆದರೂ ಆಗಿದೆಯಾ ಒಂದು ಒಳ್ಳೆಯ ವ್ಯವಸ್ಥಿತವಾಗಿ ಕೆಲಸಗಳು ಏನಾದರೂ ಮಾಡಿಕೊಟ್ಟಿದಾರಾ ಯುವಕರಿಗೆ ಏನೂ ಇಲ್ಲ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಯುವಕರಿಗೆ ಕೆಲಸಗಳಿಲ್ಲ ಅದರಿಂದ ಐದು ಗ್ಯಾರಂಟಿ ಏನೋ ಕೊಟ್ಟು ಆ ಗ್ಯಾರಂಟಿ ಮೇಲೆ ಓಟ್ಗಳು ಹಾಕ್ಕೊಂಡು ನೋಡ್ತಾ ಇದ್ದಾರೆ ಅದು ಈ ಸತಿ ಜನ ಮ ಅದಕ್ಕೆ ಮರಳಾಗಲ್ಲ ಗ್ಯಾರಂಟಿ ಅಭಿವೃದ್ಧಿ ಏನಾಗಬೇಕು ಸೊ ಇಪ್ಪತ್ತು ದಿನ ಹಿಂದೆ ಏನು ಸಾವಿರದ ಇನ್ನೂರು ಜನ ಯುವಕರಿಗೆ ಕೆಲಸಗಳು ಕೊಟ್ಟರು ಕುಮಾರಸ್ವಾಮಿ ಅದು ನೋಡ್ತಾ ಇದ್ದಾರೆ ಹೊರ್ತು ಈ ಐದು ಗ್ಯಾರಂಟಿ ನೋಡ್ತಾ ಇಲ್ಲ ಯಾಕೆಂದರೆ ಅವರು ಭವಿಷ್ಯ ಮುಖ್ಯ ಐದು ಗ್ಯಾರಂಟಿಗಳು ಈ ಸರ್ಕಾರ ಬರುತ್ತೆ ಹೋಗುತ್ತೆ ಗ್ಯಾರಂಟಿಗಳು ದುಡ್ಡಿರೋವರೆಗೂ ಕೊಡ್ತಾರೆ ಆಮೇಲೆ ದುಡ್ಡಿಲ್ದ ಮೇಲೆ ಅದನ್ನು ನಿಲ್ಲಿಸ್ತಾರೆ ಇವರು ಭವಿಷ್ಯ ಮುಖ್ಯ ಅವರು ಕೆಲಸಗಳೇನು ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಏನು ಕುಮಾರಸ್ವಾಮಿ ಅವರು ಭರವಸೆ ಕೊಟ್ಟಿದ್ದಾರೆ ಅದನ್ನ ಹಾದಿಯಲ್ಲಿ ಇವಾಗಲೇ ಸಾವಿರದ ಇನ್ನೂರು ಜನಕ್ಕೆ ಏನು ಆವಾಗಲೇ ಕೆಲಸಗಳು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಅವರ ಯುವಕರು ಅದ್ರ ಜೊತೆ ಅವರ ತಾಯಿಯಂದರು ಎಲ್ಲರೂ ಆ ನಿಟ್ಟಿನಲ್ಲಿ ಇದ್ದಾರೆ ಗ್ಯಾರಂಟಿ ವೋಟ್ ಹಾಕೋದು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಗೆ ಕ್ರಮ ಸಂಖ್ಯೆ ಒಂದು ಅಂತ ಹೇಳಕ್ ಇಷ್ಟಪಡ್ತೀನಿ ಕಾರ್ಯಕರ್ತರ ಕ್ರೇಜ್ ಇವತ್ತು ಕೂಡ ಹಂಗೆ ಇದೆಯಾ ನಿಖಿಲ್ ಕುಮಾರಸ್ವಾಮಿ ನೀವೇ ನೋಡಿದ್ರಲ್ಲ ಇವಾಗ ಇನ್ನ ನೀವೇ ನೋಡಿದ್ರಲ್ಲ ಈ ಜನ ಬಂದು ಇವಾಗ ದೇವೇಗೌಡರು ಬಂದು ಹತ್ತು ನಿಮಿಷ ಮಾತಾಡಿದ್ರು ಅದು ಎಷ್ಟು ಕ್ರೇಜ್ ಇತ್ತು ಎಷ್ಟು ಕೂಗಾಡಿದ್ರು ಜಯ ಜಯಕಾರ ಕೂಗಿದ್ರು ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ದೇವೇಗೌಡರಿಗೆ ಜೆಡಿಎಸ್ ಪಕ್ಷಕ್ಕೆ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ರೇಜ್ ಇದೆ ಅಂತ ಓಕೆ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಯೂತ್ಸ್ ಕೂಡ ನಿಂತ್ಕೊಂಡಿದ್ದಾರೆ ಹಂಗೆ ಸಿ ಪಿ ಯೋಗೇಶ್ವರ್ ಅವ್ರನ್ನ ಭಗೀರಥ ಅಂತ ಕೂಡ ಇಲ್ಲಿ ಜನ ಕರೀತಾರೆ ಕಾರ್ಯಕರ್ತರು ಕರೀತಾರೆ ಸೊ ಫೈಟ್ ಯಾವ ಲೆಕ್ಕಕ್ಕೆ ಹೋಗ್ಬೋದು ಭಗೀರಥ ಭಗೀರಥ ಅಂತ ಹೇಳ್ತಾರೆ ಡ್ಯಾಮ್ ಕಟ್ಟಿದ್ ಯಾರು ವರದೇಗೌಡರು ಮತ್ತು ದೇವೇಗೌಡರು ಸೇರಿ ಕಟ್ಟಿಸಿರೋದು ಆ ಡ್ಯಾಮೇ ಇಲ್ಲ ಅಂದರೆ ಭಗೀರಥ ಆಗ್ತಾಯಿದ್ರು ಡ್ಯಾಮ್ ಕಟ್ಟಿದ ಮೇಲೆ ಏನು ಇವಾಗ ಆ ಡ್ಯಾಮ್ ಕಟ್ಟಿದ ಮೇಲೆ ಏನು ನೀರು ಇದೆಯೋ ಅದನ್ನು ಯೋಗೇಶ್ವರ ಏನು ಮಾಡಿಲ್ಲ ಅದನ್ನು ತುಂಬಿಸಿದ್ದು ನಮ್ಮ ಸದಾನಂದ ಗೌಡ್ರು ಮತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಮತ್ತು ಇವಾಗ ಏನು ಶಿಮ್ಷಾಯಿಂದ ಏನು ಒಂದು ಹೊಸ ಪೈಪ್ಲೈನ್ ಹಾಕಿ ಜನ್ವರಿ ಆದಮೇಲೆ ಏನು ನೀರು ಕೊಡಬೇಕು ಅಂತ ಏನು ಒಂದು ದುರದೃಷ್ಟಿ ಇಟ್ಕೊಂಡು ಕುಮಾರಸ್ವಾಮಿ ಮಾಡಿದಾರೋ ಮುನ್ನೂರ ಅರವತ್ತೈದು ದಿನನೂ ನೀರಿರುತ್ತೆ ಇವಾಗ ಅದಕ್ಕೆ ಜನನು ಯೋಚನೆ ಮಾಡ್ತಾರೆ ಯಾರು ಅಭಿವೃದ್ಧಿ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಯಾರು ನಮ್ಗೆ ಕೆಲಸ ಮಾಡ್ತಾರೆ ಅಂತ ಕೆಲಸ ಇದಕ್ಕೆ ಯೋಗೇಶ್ವರನ ಹೇಳ್ಕೊಂಡು ತಿರುಗ್ತಾರೆ ಒಂದು ನೆರೆಟಿವ್ ಸೃಷ್ಟಿ ಮಾಡಿದ್ದಾರೆ ಹೊರ್ತು ಅವ್ರು ಏನು ಕೆಲಸ ಮಾಡಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ನಾನು ಅವತ್ತಿಂದ ಕೇಳ್ತಾ ಇದ್ದೆ ನಿಮಗೆ ಲಾಸ್ಟ್ ಒಂದು ಮೂರು ದಿನದಲ್ಲಿ ಯಾವ್ದು ಆಟ ಚೇಂಜ್ ಆಗುತ್ತಾ ಅಂತ ಸರ್ ಇದು ಲಾಸ್ಟ್ ಎರಡನೇ ದಿನ ಸರ್ ಆಟ ಚೇಂಜ್ ಆಗುತ್ತಾ ಸರ್ ಆಟ ಚೇಂಜ್ ಆಗಿದ್ದಾನೆ ಆವತ್ತಿಂದ ಹೇಳ್ತಾ ಇದ್ದೀವಿ ಎನ್ ಡಿ ಅಭ್ಯರ್ಥಿ ಗೆಲ್ಲುತ್ತಾರೆ ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರಂತೆ ಆ ನಿಟ್ಟಿನಲ್ಲೇ ಇದೆ ನಿಖಿಲ್ ಸುಮ ಕುಮಾರಸ್ವಾಮಿ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಹೇಳ್ತೀನಿ ಆಟ ಚೇಂಜ್ ಏನು ಆಗಲ್ಲ ಕೊನೆಯದಾಗಿ ಚನ್ನಪಟ್ಟಣ ಏನು ಹೇಳೋ ಕೃಷ್ಣ ನಿಮ್ಮ ಭವಿಷ್ಯ ಇವತ್ತು ಏನು ನಿಮ್ಮ ಕೈಯಲ್ಲಿದೆ ಈ ಎಲೆಕ್ಷನ್ ಏನು ನಡೀತಾ ಇದೆಯೋ ಇದು ನಿಮ್ಮ ಎಲೆಕ್ಷನ್ನು ನಿಮ್ಮ ಭವಿಷ್ಯದ ಎಲೆಕ್ಷನ್ನು ನಿಮ್ಮ ಭವಿಷ್ಯ ಮುಂದೆ ಹೋಗೋಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ದಯವಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸ್ಕೊಳ್ಳಿ ನಿಮ್ಮ ಭವಿಷ್ಯನ ನೀವು ಉಳಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮಲೇಶ್ ಬಾಬು ಅವರು ನಮಗೆ ಚಿಚ್ಚಾಟನ್ನು ಕೊಡ್ತಾ ಇದ್ದರು ಸೊ ಇದು ಲಾಸ್ಟ್ ಡೇ ಇವತ್ತು ಕೂಡ ನಮ್ಮ ಜೊತೆಗೆ ಚಿಚ್ಚಾಟ್ ಮಾಡಿದ್ರು ಪ್ರಚಾರ ಇನ್ನೇನು ನಾಳೆ ಕೊನೆಗೊಳ್ಳುತ್ತೆ ಸೊ ಈಗಲೂ ಚಿಚ್ಚಾಟನ್ನು ಕೊಟ್ಟರು ಹೇಳಿದ್ದಿಷ್ಟೇ ಏನೇ ಆದರೂ ಕೂಡ ನಿಖಿಲ್ ಕುಮಾರ್ ಸ್ವಾಮಿಯವರು ಗೆದ್ದೇ ಗೆಲ್ತಾರೆ ಇನ್ನುವಂಥದ್ದು ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ ಕರ್ನಾಟಕ ಟಿ ವಿ